ರಾಮಚಂದ್ರ ಅನ್ನೋದು ನಮ್ಮ ಚಿತ್ರದಲ್ಲಿ ಇಬ್ಬರು ನಾಯಕರು ಇರ್ತಾರೆ, ಅವರ ಹೆಸರು ಬಿಟ್ಟಿದ್ದಾರೆ. ಅವರಿಬ್ರು ಅನಾಥರು, ಹಳ್ಳಿಯಿಂದ ಸಿಟಿ ಬಂದಿರ್ತಾರೆ. ಅವರು ಸ್ನೇಹಿತರಿಗೋಸ್ಕರ ಪ್ರಾಣ ಬೇಕಾದ್ರೆ ಕೂಡ ಅಷ್ಟು ಒಳ್ಳೆ ಸ್ನೇಹಿತರು ಅವರಿಬ್ರು. ಆಕಸ್ಮಿಕವಾಗಿ ರೌಡಿಸಂ ಫೀಲ್ಡ್ಗೆ ಎಂಟ್ರಿ ಆಗೋಗ್ತಾರೆ. ಅಲ್ಲಿ ಚೇತು ಕೊಲೆ ಆಗೋಗ್ತಾನೆ. ಚೇತು ಕೊಲೆ ಮಾಡಿದ್ರು ಯಾರು ಅಂತ ರಾಮ್ ಕಂಡಿಡಿಯೋದೆ ಕತೆ. ಇನ್ನ ನಮ್ಮ ಚಿತ್ರದಲ್ಲಿ ಆರು ಹಾಡುಗಳಿದೆ. ನಮ್ಮ ಕೃಪಾಕರ್ ಅವರು ಅದ್ಭುತವಾಗಿ ರಾಗ ಸಂಯೋಜನೆ ಮಾಡಿದ್ದಾರೆ. ಎಲ್ಲ ಹಾಡುಗಳು ಬೆಲುಗು ಹಾಕು ಅಂತಿದೆ, ಮತ್ತೆ ಮತ್ತೆ ಕೇಳ್ಬೇಕು ಅನ್ಸುತ್ತೆ. ಕೊಟ್ಕೊಂಡು ಆ ಫೋಕ್ ನ ಮೇನ್ ಬೇಸ್ ಇಟ್ಕೊಂಡು ಸಾಂಗ್ಸ್ ಮಾಡಿದ್ದೀವಿ ಚಿತ್ರದಲ್ಲಿ. ಆಟೋ ಸಾಂಗ್ಸ್ ಇದೆ, ಮಾಸ್ ಸಾಂಗ್ ಇದೆ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಕಂಪೋಸ್ ಮಾಡಿ ಟ್ಯೂನ್ಸ್ ಮಾಡಾದ್ಮೇಲೆ ಪಿಕ್ಚರೈಸೇಷನ್ ಬಗ್ಗೆ ಸ್ವಲ್ಪ ಕುತೂಹಲ ಇದ್ದೇ ಇರುತ್ತೆ. ಹಾಗಾಗಿ ಈ ಚಿತ್ರದಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ ಸಾಂಗ್ಸ್ಗೆ. ಎರಡು ಸಾಂಗ್ ಮಾತ್ರ ತುಂಬಾ ಅದ್ಭುತವಾಗಿದೆ, ಅಪ್ಪೋ ಪೇಸ್ ಟಚ್ ಮಾಡಿರೋ ಆ ಮೆಲೋಡಿ ಸಾಂಗ್ಸ್ಗಳು. ಥ್ಯಾಂಕ್ಫುಲ್ ಟು ಡೈರೆಕ್ಟರ್, ಎಂಟೈರ್ ಟೀಮ್, ಪ್ರೊಡ್ಯೂಸರ್ ರಾಮ್ ರೆಡ್ಡಿ ಅವರು, ಮತ್ತೆ ನಮ್ಮ ಈ ಚಿತ್ರದ ಹೀರೋ ಸೂರ್ಯಕಾಂತ್ ಅವ್ರಿಗೆ ಬೆಸ್ಟ್ ಆಫ್ ಲಕ್ ಹೇಳಕ್ ಇಷ್ಟಪಡ್ತೀನಿ. ಫಿಲಮ್ ಒಂದು ಕಮರ್ಷಿಯಲ್ ಫಿಲಮ್, ಆಕ್ಷನ್, ಸಾಂಗ್ ಎಲ್ಲ ಚೆನ್ನಾಗಿ ಬಂದಿದೆ, ಆಲ್ರೆಡಿ ಚೆನ್ನಾಗಿ ಬಂದಿದೆ. ಎಲ್ಲ ಕಡೆ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನೋಡ್ಬೇಕು, ಕನ್ನಡ ಫಿಲ್ಮ್ನ ಬೆಳೆಸ್ಬೇಕು. ಒಂದು ಒಳ್ಳೆ ಫಿಲ್ಮ್ ಮಿಸ್ ಮಾಡ್ಬೇಡಿ, ಖಂಡಿತ ಬಂದು ನೋಡ್ಬೇಕು. ಧನ್ಯವಾದ. ತುಂಬಾನೇ ಕಷ್ಟಪಟ್ಟು ಮಾಡಿದ್ದೀನಿ. ಎಲ್ಲರೂ ಹೊಸಲ್ಟು ತಂಡ ಅಣ್ಣಯ್ಯ ಸರ್ ಬಿಟ್ಟೆ, ಯಾಕಂದ್ರೆ ಅವರು ಇವಾಗ್ಲೇ ತುಂಬಾ ಫಿಲ್ಮ್ ಮಾಡಿದ್ದಾರೆ. ಸೊ ಅವರು ಎಲ್ಲ ಗೊತ್ತಿರೋರು. ಸೊ ನಮ್ಗೆ ಮಕ್ಳು ಯಾವ ಅಂದ್ರೆ ತಂದೆ ಮಕ್ಳಿಗೆ ಯಾವ ತರ ಹೇಳ್ಕೊಡ್ತಾರೆ ಹಾಗೆ ನಮ್ಮ ಪ್ರೀತಿಯಿಂದ ನಮ್ಗೆ ಯಾವ್ದೇ ಆಕ್ಟಿಂಗ್ ಸೀನ್ ಗಳ್ ಬಂದ್ರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವ್ರು ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ರಾಮ್ ರೆಡ್ಡಿ ಅವ್ರ, ನಿರ್ದೇಶಕರಾದ ಅಣ್ಣಯ್ಯ ಅವ್ರ, ಇವತ್ತಿನ ದಿವಸ ಈ ರಾಮಸೇತು ಚಿತ್ರದ ಆಡಿಯೋ ಬಿಡುಗಡೆ ಮಾಡಬೇಕು ಅಂತ ನಾನು ಕೇಳಿಕೊಂಡು ಆ ಸಂದರ್ಭದಲ್ಲಿ ನಾನು ಹೇಳಿದ್ದಿಷ್ಟೇ. ಕಳೆದ ಎರಡು ಮೂರು ವರ್ಷದಿಂದ ಯಾವುದೇ ಒಂದು ಫಂಕ್ಷನ್ ನಾನು ಹೋಗ್ತಾ ಇಲ್ಲ. ದಯವಿಟ್ಟು ಇವತ್ತು ಯಾರು ಚೇಂಬರ್ನಲ್ಲಿ ಆಫೀಸ್ ಸದಸ್ಯರು ಅಧ್ಯಕ್ಷರು ಇದ್ದಾರೆ ಅವ್ರನ್ನ ಕರೆದು ನೀವು ಮಾಡಿಸಿ ಅಂತ, ಇಲ್ಲ ನೀವು ಬರಲೇಬೇಕು ಅಂತ. ನನಗೆ ಶ್ರೀನಿವಾಸ ಶೆಟ್ಟಿ ಅವರು ವಿಷಯ ಹೇಳಬೇಕು. ಈ ದೊಮ್ಲೂರು ಆ ಕಡೆ ಎಲ್ಲ ನನಗೆ ಬಹಳ ಪರಿಚಯ. ಯಾವ ರೀತಿ ಪರಿಚಯ ಅಂದ್ರೆ ರಾಜಕೀಯವಾಗೂ ಪರಿಚಯ. ನನ್ನ ಬೆಂಕಿ ಬಿರುಗಾಳಿ ಚಿತ್ರ ಸಂಪೂರ್ಣ ಚಿತ್ರೀಕರಣ ಮಾಡಿದ್ದು ದೊಮ್ಲೂರಿಗೆ. ಆ ಒಂದು ಇದರಲ್ಲಿ ಅವ್ರ ತಂದೆಯವರಾಗ್ಲಿ ಅಲ್ಲಿ ಸುತ್ತಮುತ್ತ ಇರೋರಲ್ಲಿ ನನ್ನ ಬಹಳ ಪರಿಚಯ ಇತ್ತು. ಅವ್ರ ಹೆಸರು ಹೇಳಿದ್ರು ಆಗ್ಲೇ ಬರ್ತೀನಿ ಅಂತ ಒಪ್ಪಿಕೊಂಡಿದ್ದೀನಿ. ಹುಡುಗಿ ನೀನು ಸಾನಿಯ ಪೀಸಾ, ಯಾಕೆ ಮಾಡ್ತೀಯ ಚಿಕ್ಕ ಚಕ್ಕ ಡ್ಯಾನ್ಸ್. ಹುಡುಗಿ ನೀನು ಸಾನಿಯ ಪೀಸಾ, ಯಾಕೆ ಮಾಡ್ತೀಯ ಚಿಕ್ಕ ಚಕ್ಕ ಡ್ಯಾನ್ಸ್. ಕೊಡು